सेवितं कपित्थजम्बूफलसारभक्षकम् उमासुतं शोकविनाशकारकं नमामि विघ्नेश्वरपादपङ्कजं याकुन्देन्दुतुषारहारधवला या शुभ्रवस्त्रान्विता या वीणावरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिर्देवैः सदा वन्दिता సామాం పాతు సాం పాగవతి నిశేషజాడ్యా శ్రుతిస్మృతి పురాణామాలయం కరుణాలయం నమామి భగవత్పాదం శంకరం లోకశంకరం విదేహాపరి తాళవని ప్రపంచ ముముక్షు జనాగీ అధ్యాత్మచర్చ కరోకజయమేళవీతి నమస్కార్యా బ్రహ్మచైతన్యమూర్తి ಸದ್ಗುರುನಾಥ ಮಹಾರಾಜ್ ಕಿ ಜೈ 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 ರಘುವೀ ಯಾವುದೇ ಒಂದು ಸಂಸ್ಕೃತಿ ಜಗತ್ತಿನ ಯಾವುದೇ ರಾಷ್ಟ್ರಗಳಲ್ಲಿರ್ತಕ್ಕಂಥ ಯಾವುದೇ ಒಂದು ಸಂಸ್ಕೃತಿ ಸಹಸ್ರಾರು ವರ್ಷಗಳಿಂದ ಬೆಳ್ಕೊಂಡು ಬಂದಿರ್ತದೆ ನಾವು ನೋಡ್ತೀವಿ ಜಗತ್ತಿನಲ್ಲಿ ಎಷ್ಟೊಂದು ರಾಷ್ಟ್ರಗಳಿವೆ ಅವುಗಳಿಗೆ ಅವುಗಳದೇ ಆಗಿರ್ತಕ್ಕಂಥ ಒಂದು ಸಂಸ್ಕೃತಿ ಇದೆ ಆ ಎಲ್ಲ ಸಂಸ್ಕೃತಿಗಳಿಗೂ ಎರಡು ಹಂಗಿರ್ತವೆ ಒಂದು ಅಂತರಂಗ ಒಂದು ಬಹಿರಂಗ ಅಂತ ಸಂಸ್ಕೃತಿ ಅಂದ್ರೇನು ಅಂದರೆ ಸಂಸ್ಕಾರಗಳ ಮೊತ್ತ ವ್ಯಕ್ತಿಗತ ಜೀವನದಲ್ಲಿ ಅದು ಸ್ವಭಾವ ಅನಿಸೋತದೆ ಸಮಾಜದ ಜೀವನದಲ್ಲಿ ಅದು ಸಂಸ್ಕೃತಿ ಅನಿಸುತ್ತದೆ ಸಂಸ್ಕಾರಗಳು ಎಲ್ಲಿಂದ ಬರ್ತಾವೆ ಅಂದರೆ ಕರ್ಮಗಳೆಲ್ಲಿಂದ ಬರ್ತಾವೆ ಮನುಷ್ಯ ಕರ್ಮ ಮಾಡದೆ ಇಲ್ಲಿಕ್ಕಾಗೋದಿಲ್ಲ ನಹಿ ಕಶ್ಚಿತ್ ಕ್ಷಣಮಪಿ ಈ ಜಾತು ತಿಷ್ಟತ್ಯ ಕರ್ಮ ಕೃತ ಕರ್ಮ ಮಾಡಲ್ದೆ ಯಾರಿಗೂ ಒಂದು ಕ್ಷಣ ಆಗೋದಿಲ್ಲ ಕರ್ಮ ಮಾಡಲ್ದ ಸುಮ್ಮನೆ ಕೂಡ್ರಿ ಅಂದ್ರೆ ಅದೊಂದು ಶಿ ನಮಗೆ ಶಿಕ್ಷಾ ಕೊಟ್ಟಂಗೆ ಅದು ಅದರಲ್ಲೂ ವಿಶೇಷತಃ ಹೆಣ್ಮಕ್ಕಳಿಗೆ ಸುಮ್ಮನ ಕೂಡ್ರಿ ಅಂದ್ರೆ ಅದೊಂದು ಶಿಕ್ಷಾ ಅವರಿಗೆ ಮಾತಾಡ್ರಿ ಅಂದ್ರೆ ಮುಗಿದವರು ಅವು ತಗಡು ಹಾರಿ ಹೋಗ್ಲಿಕ್ಕೆ ಹತ್ತವ ಒಬ್ಬರು ಒಂದು ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿನ ಕೇಳಿದಂತ ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಯಾವುದು ಸೆವೆನ್ ವಂಡರ್ಸ್ ಅಂತಾರೆ ಅವು ಎಂಟಗವು ಒಂಬತ್ತಗೆ ಅವ್ನು ಹೇಳಿದಂತ ಕಿಂತಲೂ ಆಶ್ಚರ್ಯಕರವಾಗಿರ್ತಕ್ಕಂಥದ್ದು ಒಂದು ಕೋಣೆಯಲ್ಲಿ ಹತ್ತು ಜನ ಹೆಣ್ಮಕ್ಕಳು ಒಂದು ಗಂಟೆಯವರೆಗೆ ಸುಮ್ಮನೆ ಕುಳಿತಿದ್ದರು ಇದರಷ್ಟು ಆಶ್ಚರ್ಯ ಇನ್ನೊಂದು ಯಾವುದು ಅಲ್ಲ ಇರ್ಕೋಲ್ಸ ಆದರೂ ಕರ್ಮ ಮಾಡಲ್ಲದೆ ಸುಮ್ಮನೆ ಇರೋದಂದ್ರೆ ಒಂದು ಪ್ರಕಾರದಿಂದ ಯಾಕಂದ್ರೆ ಅದಕ್ಕೆ ಕಾರಣ ಕಾರಣದ ಅದಕ್ಕೊಂದು ಪಾರ್ಶ್ವಭೂಮಿ ಇದೆ ಏನಿದೆ ಅಂದರೆ ನಾವು ಕರ್ಮ ಯಾಕೆ ಮಾಡ್ತೀವಿ ನಾನು ಎಂಥೆಂಥವ್ರು ನೋಡೀನಿ ಅಂದರೆ ನಾವು ಇದಕ್ಕೆ ಹೋಗಿದ್ವಿ ಭಾವನಗರಕ್ಕೆ ಹೋದಾಗ ಅಲ್ಲಿ ಹತ್ತಿರ ಒಂದು ಹತ್ತು ಕಿಲೋಮೀಟ್ರದಲ್ಲಿ ಒಂದು ಚಿತ್ರ ಅಂತ ಒಂದು ನಗರ ಇದೆ ಇದು ಊರಿದೆ ಅಲ್ಲಿ ಹೋಗಿದ್ದೀವಿ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು ಒಬ್ಬ ಸಾಧು ಒಂದು ಹಾಸಿಗೆ ಹಾಶಿಕೊಂಡು ಅದ್ರ ಮೇಲೆ ಇಪ್ಪತ್ತೇಳು ವರ್ಷ ಅಲ್ಲೇ ಕೂತಿದ್ದರು ಅಲ್ಲಿಂದ ಎದ್ದಿದ್ದೇ ಇಲ್ಲ ಅವರು ಯಾವ ಶರೀರ ಧರ್ಮನೂ ಇಲ್ಲ ಯಾವಾಗಾದರೂ ಒಂದು ಸಲ ಒಂದು ಸ್ವಲ್ಪ ಮೋಸಂಬಿ ರಸ ಸಂತ್ರಿ ರಸ ಕುಡಿತಿದ್ರು ನೆಕ್ಕೋತಿದ್ದರು ಬರೀ ಅವ್ರ ಜೊತೆ ಕೂತು ಫೋಟೋ ತೆಗೆಸಿದ ಫೋಟೋ ಇದೆ ನಮ್ಮದು ಅವ್ರು ಎಂಟು ವರ್ಷಕ್ಕೆ ದೇಹ ಬಿಟ್ಟರು ಮೂವತ್ತೈದು ವರ್ಷ ಒಂದೇ ಕಡೆ ಕೂತಿರ್ತಕ್ಕಂಥ ಮನುಷ್ಯ ಅಂತ ತಿಳ್ಕೊಂಡು ಅವ್ರು ಗಿನ್ನಿಸ್ ರೆಕಾರ್ಡ್ ಆಯಿತು ಅದೇ ರೀತಿಯಾಗಿ ನಾವು ಬಡವದಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಹಾಸ್ಪಿಟ್ಲಿಗೆ ಹೋಗಿದ್ವಿ ಅಲ್ಲಿ ಒಬ್ಬರು ಸಾಧು ಇತ್ತು ಒಂದು ಕೋಣೆಯಲ್ಲಿ ಒಂದೇ ಬೆಂಚ್ ಮೇಲೆ ಆ ಕೋಣೆೊಳಗೆ ಏನು ಇಲ್ಲ ನೀರು ಸಹ ಇಲ್ಲ ಒಂದು ಬೆಂಚ್ ಮೇಲೆ ಆ ಬೆಂಚಿನ ತುದಿ ಹಿಂ ಕೂತಿದ್ದ ಇವ ಎರಡು ವರ್ಷ ಆಯ್ತ್ರ ಕೂತು 13 ವರ್ಷ ಆಯ್ತು ಅಂತ ಆತ್ಮन्ने ವಾತ್ಮನಾ ತುಷ್ಟಃ ಸ್ಥಿತ ಪ್ರಜ್ಞಸ್ತದೋಚ್ಯತೇ ಅವರಿಗೆ ಸಂತೋಷಕ್ಕಾಗಿ ಹೊರಗಿನ ಜಗತ್ತಿಂದ ಏನು ಬೇಕಾಗಿ ನಹಿಸ್ವಾತ್ಮರಾಮಂ ವಿಷಯ ಮೃಗತೃಷ್ಣಾ ಭ್ರಮಯತಿ ಯಾವನ ಆತ್ಮ ರಾಮ್ ಇದ್ದಾನೋ ಅವನಿಗೆ ಪ್ರಪಂಚದ ವಿಷಯ ಮೃಗದೃಷ್ಟು ನಾವನನ್ನು ಭ್ರಮಿಷ್ಟಗೊಳಿಸೋದಿಲ್ಲ ಅಂತ ಕರ್ಮಕ್ಕೆ ಕಾರಣ ಏನು ಅಂದರೆ ವಾಸನ ಸುಮ್ಮನೆ ಜಪ ಮಾಡ್ಕೋದು ಕೂತಿದ್ದರು ಸಾಯಂಕಾಲ ಐದು ಗಂಟೆ ಆಗಿತ್ತು ಮನೆಯಾಗಿನ ಯಜಮಾನರು ತತ್ನ ತಲೆಯಾಗ ಬಂತು ಬೂಂಡಾ ತಿನ್ನಬೇಕು ಅಂತ ಒಳಗೆ ಹೋಗಿ ಒಂದು ನಾಲ್ಕು ಬೂಂಡಾ ಕರಿ ಅಂದರು ಏನು ಕರಿತಾರೆ ತಲೆ ಎಣ್ಣೆಲ್ಲ ಮನ್ಯಾಗ ಅಂದರು ಅಲ್ಲಿ ಡಬ್ಬಿ ತರ ತಂದು ಕೊಡ್ತೀನಿ ಅಂತ ಪ್ಯಾಟಿಗೆ ಹೋದ್ರು ಅಲ್ಲಿ ಸ್ಟ್ರೈಕ್ ನಡೆದಿತ್ತು ಪೊಲೀಸರದು ಲಾಠಿ ಚಾರ್ಜ್ ನಡೆದಿತ್ತು ನೀವು ಅದರಾಗ ಹೋದ ಹೋದ ಕೂಡ ತಲೆಗೆ ಒಂದು ಸ್ವಾಟ್ ತಂದು ಹೊಡೆದ್ರು ತಲೆಗೆ ತಲೆ ಹೊಡೆದ್ ರಕ್ತ ಬಳ 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 ರಕ್ತ ಬಂತು ಡಬ್ಬಿ ಹತ್ತಿರ ಒಗೆದ್ ಮನಿ ಸುಮ್ಮನೆ ಬಂದು ಯಾಕೆ ಎಣ್ಣೆ ತಲಿಲ್ಲೇನ್ರಿ ನೋಡಿಲ್ಲ ಅದು ಏನಾತ ಅಲ್ಲಿ ಹೋಗಿದ್ದೇ ಪೊಲೀಸ್ ಲಾಠಿ ಚಾರ್ಜ್ ಇತ್ತು ನನ್ನ ತಲೆಗೆ ಎದಕ್ಕೆ ಬೇಕಾಗಿತ್ತು ನೀವು ಬೋಂಡ ತಿನ್ನೋದು ಇದೇ ಈಗ ಊಟ ಮಾಡಿರಿ ಊಟ ಆಗಿ ಎರಡು ತಾಸಾಗಿಲ್ಲ ಈ ಬೋಂಡ ತಿಂದೆ ಚೊರ ಕೂಟ ಸುಮ್ಮನೆ ಜಪ ಮಾಡ್ಕೊತಂತೆ ಬೇಕು ಅಂದ ಕೂಡಲೇ ಸುರುರಿ ಚಾಹ ಗೈ ಚಿಂತಾ ಮಿಟಿ ಮನ್ವಾ ಬೇಪರ್ವಾಹ ಜಿಸ್ಕೋ ಕಛೂನ ಚಾಹಿಯೇ ಓನರ್ ಶಾಹನ್ ಶಾಹನ್ ಯಾವನಿಗೆ ಏನೂ ಬೇಕಾಗಿಲ್ಲ ಅವು ಸಮ್ರಾಟ್ ಗ್ರೀಸ್ ದೇಶದಲ್ಲಿ ಅಥೆನ್ಸದಲ್ಲಿ ಒಬ್ಬ ಡಯೋಜಿನಸ್ ಅಂತಿದ್ದ ಸಾಧು ಸನ್ಯಾಸಿ ಧರ್ಮದ ಸಾಧು ಇದ್ದ ಅವನ ಹತ್ತಿರ ಎರಡೇ ವಸ್ತು ಇದ್ದವು ಒಂದು ಪರಟಿ ಒಂದು ಲಂಗೋಟಿ ಮೂರನೇ ವಸ್ತುವೇ ಇಲ್ಲ ಅವನ ಕಡೆ ಗುಡಿಸಲ್ದಲ್ಲಿ ಒಂದು ದಿವಸ ಅಲೆಕ್ಸಾಂಡ್ರ್ ತನ್ನ ಎರಡು ಸಾವಿರ ವರ್ಷದ ಹಿಂದಿಂದ ಇವತ್ತಿಗೂ ಆ ಡಯೋಜೆನಸ್ ದರಿದ್ರ ಅವನು ಒಂದು ಗುಡಿಸಲ್ದಾಗ ವಾಸ ಮಾಡೋ ಅವನ ಹೆಸರು ಇವತ್ತಿಗೂ ಅದ ನಮ್ಮದು ಹದಿನಾಲ್ಕನೇ ದಿವಸ ಉಂಡಿ ಒಡ ಪಡೆದ್ರು ಅಂದರೆ ಹದಿನೈದನೇ ದಿವಸ ನಮ್ಮದು ಯಾರಿಗೂ ನೆನಪಿರೋದಿಲ್ಲ ಅವನಿಬ್ಬರು ಅಲೆಕ್ಸಾಂಡ್ರ್ ಸೈನಿಕರು ಬಂದು ಏನಂದರು ಅಂದರೆ ನಿನ್ನ ಅಲೆಕ್ಸಾಂಡ್ರ್ ಕಲ್ಲಿ ಅವ್ರು ಅವ್ರವ್ರು ಬರೋಂಗಿಲ್ಲ ಅಲ್ ಅಲ್ಲೋ ಅಲೆಕ್ಸಾಂಡ್ರೆ ಯಾರನ್ನು ತಿಳ್ಕೊಂಡು ಅವ್ನು ಸಮ್ರಾಟ್ ಚಕ್ರವರ್ತಿ ಏನಾದ್ರು ಇರ್ಕೊಳಲ್ಲ ನನಗೇನು ಬೇಕಾಗಿಲ್ಲ ಅವನ ಕಳಿಂದ ಏನು ಅವನು ಭೇಟಿಯಾಗುವ ಅವಶ್ಯಕತೆನೇ ಇಲ್ಲ ಅದಕ್ಕೆ ಬೇಕು ಬೇಕು ಅನ್ಸೋದು ಭಿಕಾರಿತನದ ಲಕ್ಷಣ ಸಾಕು ಸಾಕು ಅನ್ಸೋದು ಖರೆ ಶ್ರೀಮಂತಿ ಲಕ್ಷಣ ಮುಂಜಾನೆ ಎದ್ದು ಕೂಡ ನಮ್ದು ಅದು ಬೇಕು ಇದು ಬೇಕು ಅಂದ್ ಅದು ಆಗಬೇಕು ಇದಾಗಬೇಕು ಮರ್ಸಿಡಸ್ ಕಾರ್ ತಗೋಬೇಕು ನಾಲ್ಕು ಬ ಅಂತಸ್ತಿನ ಬಂಗಲೆ ಕಡ್ಡಿಸ್ಬೇಕು ನಾ ಬರಂಗಿಲ್ಲ ಅಂದ ಅವ್ರು ಹೋದರು ಅಲೆಗ್ಸಾಂಡ್ರ್ ಬಂದ ನಾನು ಅಲೆಕ್ಸಾಂಡ್ರ್ ಬಂದಿದ್ದೀನಿ ಏನು ಬೇಕಾದ್ ಕೇಳ್ಕೊಡ್ತೀನಿ ಅವ ಸೂರ್ಯನ ಬಿಸಿಲು ಕಾಶ್ವತ ಕೂತಿದ್ದ ಸೂರ್ಯನ ಕಡೆ ಬೆನ್ನು ಮಾಡಿ ಅಗ್ನಿಂ ಅಗ್ರೇಣ ಸೂರ್ಯಂ ಪೃಷ್ಠೇನ ಸೇವೆಯೇತ್ ಅಂತ ಶಾಸ್ತ್ರದಾಗ ಅಗ್ನಿಯನ್ನ ಮುಂದಿನಿಂದ ಕಾಶಿ ಹೋಗ್ಬೇಕು ಸೂರ್ಯನನ್ನ ಬೆನ್ನಿಂದ ಕಾಶಿ ಹೋಗ್ಬೇಕು ನೀವು ಅಗ್ನಿ ಒಳಗೆ ಅಗ್ನಿ ಕಡೆ ಬೆನ್ನು ಮಾಡಿ ಕೂತ್ರ ಹಿಂದ ಸಣ್ಣಗೆ ಹೊತ್ತಿ ಉಳ ಅವ ಸೂರ್ಯನ ಕಡೆ ಬೆನ್ನು ಮಾಡಿ ಕಾಶು ಓದ್ತಾ ಕೂತಿದ್ದ ಅಲೆಕ್ಸಾಂಡ್ರ್ ಹೋಗಿ ಅವನು ಹಿಂದೆಂತ ನನಗೇನು ಬೇಕಾಗಿಲ್ಪ ಅಂತ ಅಲ್ಲಿ ಏನು ಬೆಕ್ಕಾದ್ ಕೇಳ್ಕೊಡ್ತೀನಿ ಯಮಧರ್ಮ ನಚಿಕೇತ ಕೇಳಿದ ಏನು ಬೆಕ್ಕ ಹಿಮಾ ರಾಮ ಸರಥ ಸತೂರ್ಯ ನಹೀದೃಶ ಲಂಭನೀಯ ಮನುಷ್ಯ ಈ ಈ ಸುಂದರ ಸ್ತ್ರೀಯರನ್ನು ಅಪ್ಸರೇರನ್ನು ಕೊಡ್ತೀನಿ ವಿಮಾನ ಕೊಡ್ತೀನಿ ಬೇಕಾದಷ್ಟು ದೀರ್ಘಾಯುಷ್ಯ ಸಂಪೂರ್ಣ ಭೂಮಂಡಲದ ಆಧಿಪತ್ಯ ಕೊಡ್ತೀನಿ ಆದರೆ ನೀನು ಆ ರಹಸ್ಯ ಕೇಳಬೇಡ ಆತ್ಮಜ್ಞಾನ ಅವ್ನು ತೂಕ ಮಾಡಿ ನೋಡಿದ್ರೆ ನಚಿಕೇತ ಇಷ್ಟು ಕೊಡ್ಲಿಕ್ಕೆ ತಯಾರಿದ್ದಾನೆ ಅನ್ಬೇಕು ಅದ್ರ ಅದ್ರ ಕಿಮ್ಮತ್ತು ಎಷ್ಟಿರ್ಬೋದು ನ ಕರ್ಮಣ ಪ್ರಜೆಯ ಧನೇ ನ ತ್ಯಾಗೇ ನೈಕೆ ಅಮೃತತ್ವಮಾ ನಶುಹು ಹಂಗ ನನಗೆ ಏನೂ ಬೇಡ ಅದನ್ನ ಕೊಡು ಆವಾಗ ಯಮಧರ್ಮ ಕಠೋಪನಿಷತ್ನಲ್ಲಿ ಬ್ರಹ್ಮಜ್ಞಾನದ ಉಪದೇಶ ಮಾಡಿದೆ ಹಂಗು ಅವೇನ ನನಗೇನೂ ಬೇಡ ಇಲ್ಲ ಏನಾದರೂ ಕೇಳಿಕೊಡ್ತೀನಿ ಅಂದಾಗ ಅಂದ ನಾನು ಸೂರ್ಯನ ಕಡೆ ಬೆನ್ನು ಮಾಡಿ ಬಿಸಿಲು ಕಾಶುವತ್ತ ಕೂತೀನಿ ನಾನು ಬೆಂದ ಮೇಲೆ ನೆರಳು ಬಿದ್ದದ ಸ್ವಲ್ಪ ಬಾಜುಗೆ ಸರಿ ಮನೆಗೆ ಹೋಗುವಂತೆ ಅದ ಏನರೀ ದಮ್ ನಮ್ದು ಹಂಗೆ ಅಲ್ಲಿಕೆ ತುಕಾರಾಮ್ ಮಹಾರಾಜರ ಬಡತನ ಅವ್ರ ಪರಿಸ್ಥಿತಿ ಇದನ್ನು ನೋಡಿ ಉಪವಾಸ ಎಲ್ಲ ಹೆಂಡತಿ ಮಕ್ಕಳು ಸಾಯೋದನ್ನು ನೋಡಿ ಛತ್ರಪತಿ ಶಿವಾಜಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ವಸ್ತು ಒಡವಿ ಕೊಟ್ಟು ತುಕಾರಾಮರ ತುಕಾರಾಮ್ರ ಇದ್ದಿದ್ದಿಲ್ಲ ಹತ್ರ ಭಂಡಾರ ಅಂತ ಗುಡ್ಡದ ಅಲ್ಲಿ ಏನು ಮಾಡ್ಲಿಕ್ಕೆ ಹೋಗಿದ್ರು ಅಂದ್ರೆ ನಾಮಸ್ಮರಣೆ ಮಾಡಲಿಕ್ಕೆ ಹೋಗಿತ್ತು ಅವ್ರ ಹೆಂಡತಿ ಮತ್ತು ಮಕ್ಕಳು ಇದ್ದರು ಹೆಂಡ್ತಿ ಪ್ರಾಪಂಚಿಕ ವಾಸನಾದ ಹೆಣ್ಮಗಳಿದ್ರು ಯಾಕೆ ಇದೆಲ್ಲ ಇಲ್ಲ ಏನು ತಂದಿಲ್ಲ ಪರಾರ್ ತುಂಬ ಪರಾರ್ದಾಗ ಅವ್ರ ಮ್ಯಾಲಿನ ವಸ್ತ್ರ ತೆಗೋದೆಲ್ಲ ಆಕಿಗೆ ಆಶು ಈ ಇದೆಲ್ಲ ಏನಿದು ಇದೆಲ್ಲ ನಿಮಗೆ ಬಡ ಬಡ ಅದನ್ನೆಲ್ಲ ಮೈ ತುಂಬ ಹಾಕ್ಕೊಂಡ್ರಿ ಯಾವ ಕೊಳ್ಳ ಹಾಕ್ಕೋಬೇಕು ಗೊತ್ತಿಲ್ಲ ಯಾವ ಕಾಲ ಹಾಕೋಬೋಕ್ ಗೊತ್ತಿಲ್ಲ ಕಾಲಾಗ ಹಾಕೊಳ್ಳೋದು ಕೊಳ್ಳ ಹಾಕ್ಕೊಂಡು ಮಕ್ಕಳಿಗೂ ಎಲ್ಲ ಅರಬಿ ಎಲ್ಲ ಸುತ್ತಿಬಿಟ್ಟಾಳ ಅಷ್ಟೊತ್ತು ತುಕಾರಾಮ್ ಮಹಾರಾಜ ಪಾಂಡುರಂಗ ರಂಗ ಅವ್ರಿಗೆ ಗುರು ಸತ್ವ आपण कोण यार ना हे काय शिवाजीनी तुम्हाला नजराणा शिवाजी निमग उडगोरे कश छे 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 आपल्याला हे विष आहे नमगि विष इथे न भारतीय संस्कृती बह दोडद्यात रहस्यधरी न भारतीय संस्कृती महानते इगद भोगदल त्या त्यागदल మూలం భిక్షాన్న మాత్రేణ భిక్షాన్నమాత్రేణిమంత వేదాంత వాక్యే సదామంత కౌపీనవంత ఖలు భాగ్యవంత శరీరం సుపం తలత్రం యశ్చారుం ధనం మేరుతుల్యం గురోరంఘ్రిపద్ మనశ్చేగ్ తత తతం తత ಸದ್ಗುರುಗಳ ಚರಣವಿಂದಗಳಲ್ಲಿ ಮನಸ್ಸು ರಮಸಂಗಿಲ್ಲ ಅಂದರೆ ಏನು ಮಾಡು ತಗೊಂಡು ವಿದೇಶೇಷು ಮಾನ್ಯ ಸ್ವದೇಶು ಧನ್ಯ ಸದಾಚಾರ ವೃತ್ತೇಷು ಮತ್ತೋ ನ ಗುರೋರಂಗ್ರಿ ಪದ್ಮೇ ಮನಶ್ಚೇ ಲಗ್ನ ತತಃ ಕ್ಯ ವೇದೋ ಮುಖೇ ಶಾಸ್ತ್ರ ವಿದ್ಯ ಕವಿತ್ವಾಗ್ಯಂ ಸುಪ್ಯಂಕುರಂಗ್ರಿ ಪದ್ಮೇ ಮನಶ್ಚೇ ಲಗ್ನಂ ಏನು ಮಾಡೋದು लब्धा, लब्ध्वा विद्या राजमान्या तत भुक्ता नारी सुंदरांगी तत येनः स्वात्त्मा नव साक्षा भगवंतन आत्मसाक्षात दर्शन आग आत्मसाक्षात्कारागिला येनंतर उपयोग ये तत किं मुदे इहेदी अथ सत्यमस्ती नेद वेदी महती विनष्टी इले तिळकोड्रि

ಅಂ ಅಷ್ಟುಪತಿ ಶಿವಾಜಿ ಹಿಂದೆಂತ ನೋಡ್ಲಿಕ್ಕೆ ಹತ್ತಿದ್ದೀನಲ್ಲ ಪ್ರತಿಕ್ರಿಯೆ ಏನದು ಪರಮಾರ್ಥ ಪರಮಾರ್ಥ ಅಂದ್ರೆ ಏನು ಅಂದ್ರೆ ಪ್ರತಿಕ್ರಿಯೆ ರಿಸ್ಪಾನ್ಸ್ ನಿಮ್ಮ ಪ್ರತಿಕ್ರಿಯೆ ಏನದ ಅನ್ನೋ ಪ್ರತಿಯೊಂದು ವ್ಯವಹಾರದಲ್ಲಿ ಪ್ರತಿಯೊಂದು ಕಾರ್ಯದಲ್ಲಿ ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮ್ಮ ಪ್ರತಿಕ್ರಿಯೆ ಏನದ ಅನ್ನೋದ್ರ ಮಂದರೆ ನಿಮ್ಮ ಪರಮಾರ್ಥದ ಮಟ್ಟ ಎಷ್ಟದ ಅನ್ನೋದು ಗೊತ್ತಾಗ ಹತ್ತ ಪೈಸೆಗೆ ಲೆಕ್ಕ ಹಾಕ್ತಿವಿ ನಾವು ಕೋಟ್ಯಾಧೀಶ ತರಕಾರಿ ಅಲ್ಲಾಕರಕಾರಿ ತಳ್ಳಕ ಮಾರ್ಕೆಟ್ನ ತರಕಾರಿ ತರುವ ಐದು ರೂಪಾಯಿ ಕಡಿಮೆ ಮಾಡಲಂತ ಪಾಪ ಅದು ಇಡೀ ದಿವಸ ಅಲ್ಲಿ ಬಿಸಿಲಾ ಕೂತ್ಕೊಂಡು ಹೊಟ್ಟಿ ತುಂಬಿಕೊಳ್ಳೋ ಹೆಣ್ಮಗಳಿಗೆ ತರಕಾರಿ ಮಾರಿ ಇವು ಕೋಟ್ಯಾಧೀಶ ಹತ್ತು ರೂಪಾಯಿ ಐದು ರೂಪಾಯಿ ಕಡಿಮೆ ಮಾಡಂತ ದರಿದ್ರತನ ಅಲ್ಲ ಇಲ್ರಿ ಇದು ಆಕೆ ಅಂತ ಬ್ಯಾಡ್ರಿ ನನ್ನ ಪರಿಸ್ಥಿತಿ ಹಿಂಗದ ಏಯ್ ಎರಡು ರೂಪಾಯಿ ಕಡಿಮೆ ಮಾಡು ನಮಗೆ ಕರ್ಮ ಜಿಜ್ಞಾಸ ಧರ್ಮ ಜಿಜ್ಞಾಸ ಬ್ರಹ್ಮ ಜಿಜ್ಞಾಸ ಎಲ್ಲ ನಮ್ಮ ತಲೆಗೆ ಹರಿಯೋದಿಲ್ಲ ಅವು ನಮಗೆ ಜೀವನ ಜಿಜ್ಞಾಸ ಬೇಕೆ ನನಗೆ ಹೆಂಗೆ ಬಾಳಿದರೆ ನನ್ನ ಸಮಾಧಾನ ಭಂಗ ಆಗಂಗಿಲ್ಲ ಅನ್ನೋದನ್ನು ನೋಡಿಕೊಂಡು ಬಾಳ್ದ ಛತ್ರಪತಿ ಶಿವಾಜಿ ಅಂದ್ರೆ ಅಪ್ಪನ್ ಹೇಗೆ ಯಾ ಶುಭಾ ಅವನಿಗೆ ಶುಭಾ ಅಂತಿದ್ದರು ಅವನು ಅಮಿ ಏಥೇ ಭಿಕಾರಿ ತರಿ ವೈಕುಂಠ ಆಚಾರಿ ನಾವಿಲ್ಲಿ ಪ್ರಪಂಚದೃಷ್ಟು ಭಿಕಾರಿಗಳ ಜೊತೆ ಕಾಣಿಸ್ತೀವಿ ಆದ್ರೆ ಈಗ ಒಂದು ಒಂದೇ ಸ್ವಲ್ಪ ರಿಮೋಟ್ಲೆ ಒಂದು ಬಟನ್ ಒತ್ತಿದೀವಿ ಅಂದ್ರೆ ವೈಕುಂಠದಿಂದ ಏನು ಬೇಕಾದ್ರೂ ಬರ್ತದೆ ಭಗವಂತನ ಕಡೆಗೆ ಮಾರಿ ಮಾಡೋ ಯೋಗ್ಯತೆ ಆದರೂ ಅದ ರೀ ನಮಗೆ ಏನು ಮಾಡ್ತೀವಿ ಅಂತ ಅವನ ಕಡೆಗೆ ನಾವು ಇದು ಇರ್ಕೋ ಎಂಥ ಭಾಗ್ಯದ ನೋಡ್ರಿ ಇವತ್ತು ಈ ಒಂದು ನವರಾತ್ರಿ ಇಂಥ ಇಂಥವರ ಒಂದು ಅನುಗ್ರಹ ಕೃಪಾ ಅವ್ರದ್ದು ಒಂದು ಕಳಕಳಿ ಇದ್ರೇ ನಮ್ಮಂಥವ್ರಿಗೆ ಇಂಥವೆಲ್ಲ ಸೇವಾ ಮಾಡಲಿಕ್ಕೆ ನಮಗೆ ಇದನ್ನು ಮಾಡಲಿಕ್ಕೆ ಪ್ರಾಪ್ತ ಆಗುವಂಥ ಛತ್ರಪತಿ ಶಿವಾಜಿ ಅಂದ ನಮ್ಮ ಅರಮನೆಗೆ ಬರಬೇಕು ತೇಥೆ ಕಾಯವಸೆ ಸಮಾಧಾನ ಅಲ್ಲೇನು ಸಮಾಧಾನ ಅದ ನಾವಿಲ್ಲಿ ಅಂಗಳದಾಗ ಮಣ್ಣಾಗಿ ಉಳ್ಳ್ಯಾಡ್ಕೋತ ಪಾಂಡುರಂಗ ನಾಮಸ್ಮರಣೆ ಒಳಗೆ ನಮ್ಮನ್ನು ನಾವು ಜಗತ್ತ ಮಾರ್ತು ಬಿಟ್ಟೇವೆ ನಮಗೇನು ಮಾಡೋದು ತಗೊಂಡು ಇದನ್ನು ಹಂಗಲ್ಲಿ ಏನು ಮಾಡ್ಬೇಕ್ರಿ ಏನೂ ನಾವು ನಮ್ಮ ಪ್ರಪಂಚದ ಪ್ಯಾಟರ್ನ್ ಬದಲು ಮಾಡಬೇಕಾದ ಅವಶ್ಯಕತೆ ಇಲ್ಲ ಹೆಂಗಿದ್ದೀವೋ ಹಂಗೆ ಭಗವಂತನ ಭಕ್ತಿ ಮಾಡಬೇಕು ನಾಮಸ್ಮರಣೆ ಮಾಡಬೇಕು ಉಪಾಸನೆ ಮಾಡಬೇಕು ಸದ್ಗುರುಗಳ ಸೇವಾ ಮಾಡಬೇಕು ಅವರ ಪಾಲನೆ ಮಾಡಬೇಕು ಅವ್ರು ಹೇಳಿದಂಗೆ ನಾವು ನಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಆಚಾರ್ಯರು ಬರೀತಾರೊಂದ್ಸಲಕ್ಕೆ ಒಂದು ಕಡೆ ಶಿವಾನಂದ ಲಹರಿ ಒಳಗೆ वटुर्वागेहीवा यतिरपि जटीवा तदितरो नरो वा भवतु भवकिन्ते न भवति यदि यम् यदि भवदधीनं तव विभो तदीयस्त्वं शम्भो भवसि भवभारंच वहसि वटुर्वा गेही ನೀವು ಬ್ರಹ್ಮಚಾರಿ ಆಗಿರಲಿ ಗೃಹಸ್ಥಾಶ್ರಮಿ ಆಗಿರಲಿ ಜ ಯತಿ ಜಟಿ ಅರ್ಥ ಸನ್ಯಾಸಿಗಳಾಗಿರಲಿ ವಾನಪ್ರಸ್ಥಾಶ್ರಮಿಗಳಾಗಿರಲಿ ಅಥವಾ ಮನುಷ್ಯರಾಗಿರಲಿ ಅಥವಾ ಯಾರಾದರು ಯಾರು ನರೋವಾ ಭವತು ಭವಕಿಂತೇನ ಭವತಿ ಅದರಿಂದ ಏನು ವ್ಯತ್ಯಾಸ ಯದಿ ಭವದ ಅಧೀನಂತವ ವಿಭೋ ನನ್ನ ಹೃದಯ ಕಮಲವನ್ನು ನನ್ನ ಚರಣಾರ್ವಿಂದಗಳಲ್ಲಿ ಅರ್ಪಿಸ್ತೀನಿ ಅಂತಂದರೆ ಭಗವಂತ ಹೇಳ್ತಾನೆ ತದೀಯ ಅಸ್ತಂ ಶಂಭೋ ಭವಸಿ ಶಂಕರ ಆಚಾರ್ಯ ಬರೀತಾರ ನೀನು ಅವರವನೇ ಆಗಿಬಿಡ್ತಿದಿ ಶಿವನ ಅರ್ಥಾತ್ ಆ ಭಗವಂತನಿಗೆ ಹೇಳ್ತಾರೆ ಪರಮೇಶ್ವರ್ನಿಗೆ ಹೇಳ್ತಾರೆ ನೀನು ಅವನವನೇ ಆಗ್ತಿದೀ ಅವರು ಯೋಗಕ್ಷೇಮ ನೋಡ್ಕೋತಿ ತದೀ ಅಸ್ತಂ ಶಂಭೋ ಭವಸಿ ಭವಭಾರಂಚ ವಹಸಿ ಭಕ್ತಿ ಇಲ್ರಿ ನಮ್ಮಲ್ಲಿ ನಮ್ಮ ಲಕ್ಷ ಎತ್ತಲಾಗು ನಮ್ಮ ಇದು ಎತ್ಲಾಗು ಗುಹಾ ಗೆಹೇವ ಬಹಿರ ಪಿ ಶಿಖರೇ ಅದ್ವೈತ ತತ್ವಜ್ಞಾನದ ಪರಮೋಚ್ಚ ಶಿಖರದಲ್ಲಿರ್ತಕ್ಕಂಥ ಅಖಂಡ ಪರಮಾತ್ಮ ಭಾವದಲ್ಲಿ ಬ್ರಹ್ಮಭಾವದಲ್ಲಿರ್ತಕ್ಕಂಥ ಆಚಾರ್ಯರು ನಮ್ಮಂಥವ್ರ ಸಲುವಾಗಿ ಎಷ್ಟರೇ ಬೋಧಪ್ರದವಾಗಿರುವುದು ಭಕ್ತಿಪೂರ್ಣವಾಗಿರುವುದು ಸೌಂದರ್ಯ ಲಹರಿ ಶಿವಾನಂದ ಲಹರಿ ಏನು ಸಾಮಾನ್ಯವೇನು ಗುಹಾಂ ಗೇಹೇ ವಾ ಬಹಿರಪಿ ವನೆ ವದೃಶಿಖರೆ ಜಲೆಂ ಆ ವಸತು ವಸತೆ ಕಿಂವದ ಫಲಂ ಸದಾ ಯೈವಾಂತಕರಣ ಶಂಭೋ ತವ ಪದೇ ಸ್ಥಿತಿ ಚೇತ್ ಯೋಗೋಸ ಪರಮಯೋಗಿ ಸುಖಿ ನೀವು ಎಲ್ಲರಿ ಮನೆ ಆಗಿರ್ರಿ ಗುಹಾರದಾಗಿರ್ರಿ ಅರಣ್ಯದಾಗಿರ್ರಿ ನೀರಾಗಿರ್ರಿ ಬೆಂಕಿ ಆಗಿರ್ರಿ ಎಲ್ಲಾರಿ ಆ ನಮ್ಮ ಅಂತಃಕರಣ ಭಗವಂತನ ದಿವ್ಯವಾಗಿರ್ತಕ್ಕಂಥ ಅನುಸಂಧಾನದಲ್ಲಿದ್ದದ್ದಾದರೆ ಆ ಭಗವಂತನ ಅನುಗ್ರಹ ಭಕ್ತಿ ಹಿಂಗ ಮಾಡಬೇಕು ಅಂತೇನಿಲ್ಲರಿ ನಾವು ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಚ್ಛತಿ ತದಹಂ ಭಕ್ತುಪರ್ಥ್ ಅಶ್ನಾಮಿ ನೀವೇನು ಕೊಟ್ಟರು ನಾನು ತಿಂತೀನಿ ಅಂತಾನೆ ಭಗವಂತ ಜ್ಞಾನೇಶ್ವರ ಮಹಾರಾಜರು ಬರೀತಾರೆ ಇವತ್ತು ತುಳಸಿ ಫ್ರೆಶ್ ತುಳಸಿಗಳಿಲ್ಲ ತುಳಸಿ ತುಳಸ್ಯದ ನಿನ್ನೆ ತುಳಸ್ಯದ ಅದನ್ನು ಅರ್ಪಣೆ ಮಾಡಿದರೂ ಅದನ್ನು ಪ್ರೀತಿಯಿಂದ ತಿಂತ ಭಗವಂತ ಎಂಥೆಂಥ ಪೂಜಾ ಅರ್ಥಾತ್ ಅರ್ಥಾತ್ ಸ ಗ್ರಹಣ ಮಾಡ್ಯಾರ ಅನ್ನೋದನ್ನು ಆಚಾರ್ಯರು ಒಂದು ಕಡೆಗೆ ಬರೀತಾರೆ ಒಂದು ಕಡೆಗೆ ಅವರು ಬೇಡ್ರ ಕಣ್ಣಪ್ಪನ ಭಕ್ತಿಯ ವಿಷಯವಾಗಿ ಬರೀತಾರೆ ಅವನು ಅರಣ್ಯದಲ್ಲಿ ಅಡ್ಡಾಡ್ತಕ್ಕಂಥವನಿಗೆ ಒಬ್ಬ ಸಾಧು ಭೆಟ್ಟೆ ಆದ ಸಾಧು ಭೆಟ್ಟೆ ಆದ ಕೂಡಲೇ ಅವನಿಗೆ ಪೂಜಾ ಮಾಡಪ್ಪ ಇದ್ರೆ ನನ್ನ ಕಲ್ಯಾಣ ಅಂದ ಕೂಡಲೇ ಅವನು ಬೇಡ್ರ ಕಣ್ಣಪ್ಪ ಅರ್ಥಾತ್ ಏನು ಅಂತಂದರೆ ಆ ಕಾಳಹಸ್ತಿಯಲ್ಲಿ ಆ ಭಗವಂತನ ಪೂಜಾ ಮಾಡಲಿಕ್ಕೆ ಹತ್ತ ಹೆಂಗ ಪೂಜಾ ಮಾಡಿದ ಅನ್ನೋದನ್ನು ಅವರು ಆ ಶ್ಲೋಕದಲ್ಲಿ ಅದ್ಭುತವಾಗಿ ಬರ್ದಾರೆ ಅದೇನು ಅದಲ್ಲ ಸು ಅದರ ಬರೀತಾರೆ ಅವರು ಅರ್ಥಾತ್ ಏನು ಅಂದ್ರೆ ಕಾಲಲ್ಲಿ ಪಾದರಕ್ಷೆಗಳನ್ನ ಹಾಕ್ಕೊಂಡು ಅವನು ಅಡ್ಡಾಡ್ತಾ ಇರ್ತಕ್ಕಂಥವ ಆ ಪಾದರಕ್ಷೆಗಳಿಂದಲೇ ಅರ್ಥಾತ್ ಏನು ಮಾಡಿದ ಅಂದ್ರೆ ಈಶ್ವರನ ಮೇಲೆ ನಿರ್ಮಾಲ್ಯವನ್ನು ತೆಗೆದಂತ

ಏನು ಮಾಡಿದ ತಂದೇನ ಆಹಾರ ಅದನ್ನು ಅದನ್ನು ಒಂದು ಚಲೋ ಚಿಗರಿ ಕೊಂದು ಜಿಂಕೆ ಕೊಂದು ಅದನ್ನು ಹೆಗಲ ಮೇಲೆ ಹಾಕ್ಕೊಂಡು ತಿಂದ ನೋಡಿ ಕಿಂಚಿತ್ ಭಕ್ಷಿತ ಮಾಂಸ ಶೇಷ ಕವಲಂ ನವ್ಯೋಪಹಾರ ಆಯತೆ ಈ ಪ್ರಕಾರವಾಗಿ ಪೂಜಾ ಮಾಡಿದ ಅವನು ಭಕ್ತಿ ಖಿನ್ನ ಕರೋತ್ಯಹೋ ವನಚರೋ ಭಕ್ತಾವ ತಂಸ ಆಯತೆ ಭಕ್ತಾವ ಆದ್ದರಿಂದ ನಾವು ಏನೇ ಮಾಡುವುದಾದರೂ ಭಕ್ತಿಯಿಂದ ಮಾಡಬೇಕು ಶ್ರದ್ಧೆಯಿಂದ ಮಾಡಬೇಕು ಆದ್ದರಿಂದ ಅದರಿಂದಲೇ ಭಗವಂತನು ಸಂತುಷ್ಟ ಆಗುವುದೇ ಹೊರತು ನಾವು ಅರ್ಥಾತ್ ಏನೋ ಒಂದು ಒಂದು ಮಾಡಿದ್ವಿ ಅನ್ನೋ ಮಾತ್ರಕ್ಕೇ ಅದು ಭಗವಂತನಿಗೆ ಅಪೇಕ್ಷಿತಿಲ್ಲ ಶಂಕರಾಚಾರ್ಯರು ಎಷ್ಟೊಂದು ನಮಗೆ ಬೋಧಪ್ರದವಾಗಿರ್ತಕ್ಕಂಥ ವಿಚಾರಗಳನ್ನು ಬರೆದಿದ್ದಾರೆ ಅಂಥ ಶಂಕರಾಚಾರ್ಯರು ಎಲ್ಲಿಗೆ ಬಂದರು ಅಂದರೆ ಮಂಡನ ಮಿಶ್ರ ಕಡೆಗೆ ಬಂದರು ಈ ಮಾಲಿ ಯಾರದು ಬಾಡ್ತದನೋ ಅವರು ಸೋತರು ಅಂತ ಹೋಗಿ ತಮ್ಮದು ಆದರ ಅರ್ಥಾತ್ ಅತಿಥಿ ಅಭ್ಯಾಗತರು ಇದ್ರೊಳಗೆ ತೊಡಗಿದ್ರು ಕೊನೆಗೆ ಏನಾಯ್ತು ಅಂದರೆ ಮಂಡನ ಮಿಶ್ರರು ವಾ ಮಾಲಿ ಬಾಡಿಗೆ ಸ್ವೀಕಾರ ಮಾಡಿ ನಮ್ಮ ಶಿಷ್ಯರಾಗಿ ಬರಬೇಕು ನಾನು ಶೋತ ನೀವು ಹೆಂಗೆ ಹೇಳ್ದಂಗೆ ಕೇಳ್ತೇನೆ ಆ ಪ್ರಕಾರ ಮಂಡನ ಮಿಶ್ರರು ಸೋತ್ಕೊಳ್ಳಿ ಉಭಯ ಭಾರತೀಯ ಅಂದರು ನಾನು ಇದ್ದೀನಿ ಇನ್ನೂ ಮಂಡನಮಿಶ್ರ ಅಂದರೆ ಬ್ರಹ್ಮದೇವರ ಅವತಾರ ಉಭಯ ಭಾರತಿ ಅಂದರೆ ಸರಸ್ವತಿ ಅವತಾರ ಸಾಕ್ಷಾತ್ ಸರಸ್ವತಿನೇ ವಾದ ಮಾಡಲಿಕ್ಕೆ ಕೂತಾಗ ಶಂಕರಾಚಾರ್ಯರು ವಾದ ಪ್ರಾರಂಭ ಮಾಡಿದ ಕೂಡಲೇ ಮಂಡ ಉಭಯ ಭಾರತಿಯವರ ಕಾಮಶಾಸ್ತ್ರವನ್ನು ವಾದದ ವಿಷಯವನ್ನಾಗಿ ತೊಗೊಂಡ್ಕೊಳ್ಳಿ ಶಂಕರಾಚಾರ್ಯ ಎಕ್ದಮ್ ಗಪ್ಪ ಸನ್ಯಾಸ ಧರ್ಮಕ್ಕನುಸಾರವಾಗಿ ಅದನ್ನು ಮಾತಾಡ್ಲಿಕ್ಕೆ ಬರೋಂಗಿಲ್ಲ ಅಂತ ತಿಳ್ಕೊಂಡು ಎರಡು ತಿಂಗಳ ಅವಧಿ ತೊಗೊಂಡು ಅವ್ರು ಏನು ಮಾಡಿದರು ಅಂದ್ರೆ ಒಬ್ಬ ರಾಜನ ಶರೀರದಲ್ಲಿ ಪ್ರವೇಶ ಮಾಡಿ ತಮ್ಮ ಶರೀರವನ್ನು ಪ್ರವೇಶ ಮಾಡಿದ ಕೂಡಲೇ ಅವ್ರ ಶರೀರ ಏನಾಯಿತು ಅಂದ್ರೆ ನಿಶ್ಚೇಷ್ಟ ಆಯಿತು ಅದನ್ನು ಅವ್ರ ಶಿಷ್ಯ ಒಂದು ಗುಹಾದಲ್ಲಿ ಇಟ್ಕೊಂಡು ಅದನ್ನು ಸಂರಕ್ಷಣೆ ಮಾಡ್ತಾ ಇತ್ತು ಸೂಕ್ಷ್ಮ ರೂಪದಿಂದ ಸೂಕ್ಷ್ಮ ಧರೀರ ಶರೀರದಿಂದ ಆ ರಾಜನ ಶರೀರದಲ್ಲಿ ಪ್ರವೇಶ ಮಾಡಿದ ಕೂಡಲೇ ರಾಜನಲ್ಲಿ ಒಂದು ದಿವ್ಯ ಸರ್ವಜ್ಞತ್ವ ಬಂದುಬಿಡ್ತು ಆವಾಗ ಅವನು ಇಷ್ಟೊಂದು ಉತ್ತಮವಾಗಿ ರಾಜ್ಯವನ್ನು ಆಳ್ಲಿಕ್ಕೆ ಹತ್ಕೊಳ್ಳ ಎಲ್ಲರಿಗೂ ಆಶ್ಚರ್ಯ ಆಯಿತು ಆವಾಗ ಅವ್ರಿಗೆ ಅನ್ನಿಸ್ತೇವ್ರು ರಾಜ ತೀರಿಕೊಂಡಿದ್ದ ಅವನು ಅವನ ಶರೀರದಲ್ಲಿ ಇವ್ರು ಪ್ರವೇಶ ಮಾಡಿಕೊಳ್ಳಿ ಹಂಗಾರೆ ಇವ್ರ ಶರೀರದಲ್ಲಿ ಅವನು ಭಾಳ ದೊಡ್ಡ ಯೋಗಿಗಳು ಜ್ಞಾನಿಗಳು ಪ್ರವೇಶ ಮಾಡ್ಯಾರನ್ನಿಸಿ ಅವ್ರಿಗೇನು ಅನ್ನಿಸ್ತೇವೆ ಅಂದರೆ ಎಲ್ಲರಿಗೂ ಇವ್ರದ್ದು ಶರೀರ ಯಾರು ಪ್ರವೇಶ ಮಾಡಿರೋ ಅವ್ರ ಶರೀರ ಎಲ್ಲದನೋ ಅಲ್ಲಿ ಹೋಗಿ ಅದನ್ನು ನಾವು ನಾಶಪಡಿಸಿಬಿಟ್ರೆ ಇವರು ಯೋಗಿಗಳಿಗೆ ಶರೀರದಲ್ಲೇ ಉಳ್ಕೊಂಡ್ಬಿಡ್ತಾರಂಥದನ್ನು ಹತ್ತು ಕೂಡಲೇ ಆವಾಗ ಅವರು ಪದ್ಮಪಾದಾಚಾರ್ಯರು ಛದ್ಮವೇಷದಿಂದ ಬಂದು ಅವರು ಸಭಾದಲ್ಲಿ ಕೂತ್ಕೊಂಡು ಸೂಕ್ಷ್ಮವಾದ ಅರ್ಥಾರ್ಥ ಏನು ಅಂದರೆ ಉಳ್ಳಂಥ ಶ್ಲೋಕ್ಗಳನ್ನು ಹೇಳಿದ ಕೂಡಲೇ ಶಂಕರಾಚಾರ್ಯರಿಗೆ ಈ ರೀತಿ ಏನೋ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಅನ್ನೋದನ್ನು ಕೇಳಿ ಮತ್ತೆ ತಿರುಗಿ ತಮ್ಮ ಶರೀರದಲ್ಲಿ ಬಂದರೂ ಅಷ್ಟೊತ್ತು ಎರಡು ತಿಂಗಳೂ ಆಗಿತ್ತು ಬಂದು ಉಭಯ ಭಾರತಿ ಜೊತೆಗೆ ವಾದ ಮಾಡಿದರು ಅವಾಗ ಉಭಯ ಭಾರತೀಯ ಸೋಲಿಸಿದರು ಅವಾಗ ಉಭಯ ಭಾರತಿ ಸರಸ್ವತಿ ಬ್ರಹ್ಮಲೋಕಕ್ಕೆ ಹೊರಟು ಕೂಡ ಹೇಳಿದರೂ ಶೆಕ್ಕಿಲ್ಲ ಅಂತ ನೀ ನಾನು ಸೋತಿದ್ದಿ ನಾನು ಹಿಂದಿಂದ ಬರಬೇಕು ನಾನು ನಿನ್ನ ಎಲ್ಲಿ ಸ್ಥಾಪನಾ ಮಾಡ್ತೀನಿ ಅಲ್ಲಿ ನೀನು ಇರಬೇಕು ಕರ್ಕೊಂಡು ಬರುವ ಹತ್ತಿನ ಹಿಂದಿಂದ ಉಭಯ ಭಾರತೀಯ ಸಾಕ್ಷಾತ್ ಶಾರದಾಂಬೆ ಶಂಕರಾಚಾರ್ಯನ ಅನುಸರಿಸಿ ಬರುವ ಹತ್ತಿನಾಗಿ ಇಲ್ಲಿ ಕೂಡ್ಲಿ ಕ್ಷೇತ್ರಕ್ಕೆ ಬಂದಾಗ ಈ ತುಂಗಾ ನದಿಯ ಒಂದು ಮಳಲಿನಲ್ಲಿ ಅವಳ ನೂಪುರದ ಶಬ್ದ ಶಂಕರಾಚಾರ್ಯ ಕೇಳಿಸ್ಲಿಲ್ಲ ಆಗ ಅವ್ರು ಹಿಂತಿರುಗಿ ನೋಡಿದ ಕೂಡಲೇ ಶಂ ಉಭಯ ಭಾರತಿ ಹೇಳಿ ನೀವು ಎಲ್ಲಿ ಹಿಂತಿರು ನೋಡ್ತೀರ ಅಲ್ಲೇ ನಿಂತು ಬಿಡ್ತೀನಿ ನಾನು ಕೊನೆಗಾಗಿ ಇಲ್ಲೇ ನಿಂತು ಬಿಟ್ಟರು ಆಮೇಲೆ ಶಂಕರಾಚಾರ್ಯರು ಅದನ್ನು ಯಂತ್ರ ಯಂತ್ರದಲ್ಲಿ ಅಧಿಷ್ಠಿತಗೊಳಿಸಿಕೊಂಡು ಶೃಂಗೇರಿಯಲ್ಲಿ ಸ್ಥಾಪನಾ ಮಾಡಿದರು ಆದರೆ ಮೂಲತಃ ಉಭಯ ಭಾರತಿ ಇಲ್ಲಿ ನಿಂತದ್ರಿಂದ ಈ ಸ್ಥಾನ ಏನಾದನು ಆವಾಗಿನಿಂದಲೂ ಇದು ದಿವ್ಯವಾಗಿರ್ತಕ್ಕಂಥ ಸ್ಥಾನವಾದ್ದರಿಂದ ಅರ್ಥಾತ್ ಮುಂದೆ ಶಂಕರಾಚಾರ್ಯರ ಮಠ ಇಲ್ಲಿ ನಿರ್ಮಾಣ ಆಗ್ತಕ್ಕಂಥ ಸಂದರ್ಭ ಒದಗಿ ಬಂತು ಆಮೇಲೆ ಶಂಕರಾಚಾರ್ಯರು ಶೃಂಗೇರಿ ಅದೇ ರೀತಿಯ ದ್ವಾರಕಾ ಜಗನ್ನಾಥಪುರಿ ಮತ್ತು ಬದ್ರಿಯಲ್ಲಿ ಈ ರೀತಿಯಾಗಿ ನಾಲ್ಕು ಆ ಶ ಮಠಗಳನ್ನು ಸ್ಥಾಪನೆ ಮಾಡಿದರು ಒಂದೊಂದು ಕಡೆಗೆ ಒಬ್ಬೊಬ್ಬರನ್ನ ಇಟ್ಟು ಭಾರತದ ನಾಲ್ಕು ದಿಕ್ಕುಗಳಲ್ಲಿ ನಮ್ಮ ಭಾರತೀಯ ಸನಾತನ ವೈದಿಕ ಸಂಸ್ಕೃತಿ ಅವಿಚ್ಛಿನ್ನವಾಗಿ ನಡ್ಕೊಂಡು ಹೋಗಬೇಕು ಇದು ಪ್ರಜ್ವಲಿತವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲೆಲ್ಲ ತಮ್ಮ ಶಿಷ್ಯರ ಪರಂಪರೆಯನ್ನು ನಡೆಸಿದರು ಇವತ್ತು ಕೂಡ್ಲಿಯಲ್ಲಿ ಎಪ್ ಎಪ್ಪತ್ತೆರಡು ಜನರ ಎಪ್ಪತ್ತೆರಡು ಪರಂಪರೆಗಳು ಹಾಕ್ಕೊಂಡು ಮೂರನೆಯ ಒಂದು ಪರಂಪರೆಯಲ್ಲಿ ಇನ್ನು ಅದು ಎಪ್ಪತ್ತ್ಮೂರಂದು ಒಂದು ಯಾವುದೋ ಒಂದು ಪತ್ರಿಕೆ ಎಪ್ಪತ್ತು ಎಪ್ಪತ್ತೆರಡನೆಯ ಒಂದು ಸ್ಥಾನವನ್ನು ಪೀಠಾರೋಹಣವನ್ನು ಮಾಡಿ ಇವತ್ತು ನಾವು ನೋಡ್ತಾ ಇದ್ದೀವಿ ಏನು ಅಂದ್ರೆ ಇದೇನು ಸಾಮಾನ್ಯವಾಗಿರ್ತಕ್ಕಂಥ ಸಂಕಲ್ಪ ಅಲ್ಲ ಅವರು ಸುಮ್ಮನೆ ಇದ್ದು ಯಾವ ರೀತಿಯಾಗಿ ಸೂರ್ಯ ಉದಯ ಆದ ಕೂಡ ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ಮಾಡ್ತಾರೋ ಹಂಗೆ ಅವ್ರ ಅಧಿಷ್ಠಾನ ಮಾತ್ರ ಸಾನ್ನಿಧ್ಯ ಮಾತ್ರದಿಂದಲೇ ಇವತ್ತು ಇಲ್ಲಿ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಶ್ಲೋಕ್ ಅಂತ ಹೇಳ್ತೀವಿ ಮಾರ್ಗಾವರ್ತಿತ ತಪಾದುಕಾ ಪಶುಪತೆ ರಂಗಸ್ಯ ಕೂರ್ಚಾಯತೆ गंडू शांबु निषेचनं पुररिपोर दिव्याभिषेकायते किञ्चित भक्षित नव्योपहारायते भक्ति हि किन्न करोत्यहो वनचरो भक्तावतौंसायते शंकराचार्ययन्तः दिव्य भाव नोड पारमार्थिक अद्वैतम द्वैतम भजन हेतवे ईदृशी यदि भक्ति स्यात् सातु मुक्ति शतादीका జ్ఞానా ప్రాక్ అర్థాత్ ేను అందర జ్ఞాన ఆగోకి ముంచే జ్ఞానాత్ ప్రాక్ ద్వైతం అర్థాత్ ేను అందర భగవంతనన్న నాము ఏందు అంతా కల్పనే మాకు సగుణ భావాలినూ అది శ్రేష్ఠ జ్ఞాతే తత్వే మనీషయ భక్తర్థం కల్పితం ద్వైతం అద్వైతాదీ సుందరం అంత అర్థా బోధాత్ ప్రాక్ అర్థాత్ బోధాత్ ప్రాక్ ద్వైత భక్త్యర్థం ద్వైతం భక్తి సర్వాగి నా కల్పన మాట్ భగవంత నీను నాను యద్యపి భేదాపగమే నా తవాహన్నమామకీన సాముద్రోహి తరంగ క్వచన సముద్రోహి హి సముద్రోన తరంగ తరంగ సముద్రదే అందరూ తెద్రదల్లా సముద్ర తెర ಸಮುದ್ರದ್ದೇ ಹೊರತು ಸಮುದ್ರ ತೆರೆದಲ್ಲ ನನ್ನೊಳಗೆ ನಿನ್ನೊಳಗೆ ಭೇದಿಲ್ಲದೇ ಇದ್ದರೂ ಸಹಿತ ನಿನ್ನ ಭಕ್ತಿಯ ಒಂದು ಆನಂದವನ್ನು ಅನುಭವಿಸುವ ಸಲುವಾಗಿ ನೀನು ಭಗವಂತ ನಾನು ಭಕ್ತ ಅನ್ನೋ ಭಾವದಿಂದ ನಾವು ಸೇವನೆ ಮಾಡೋದು ಭಕ್ ಅರ್ಥಾತ್ ದ್ವೈತ ಭಾವದಲ್ಲಿ ಅಂತ ಅನಿಸಿದರೂ ಸಹಿತ ಅದು ವಾಸ್ತವಿಕವಾಗಿ ಅದ್ವೈತದ ಒಂದು ಸೂಕ್ಷ್ಮ ದಿವ್ಯವಾಗಿರ್ತಕ್ಕಂಥ ಅವಸ್ಥ ಇದನ್ನು ಆಚಾರ್ಯರು ಉಪದೇಶ ಮಾಡಿದರು ಅದನ್ನೇ ಇನ್ನು ಮುಂದೆ ಅದೇ ಒಂದು ವಿಚಾರಗಳನ್ನು ಸಂಪೂರ್ಣ ಭಾರತದಲ್ಲಿ ದೇಶ ವಿದೇಶಗಳಲ್ಲಿ ಪ್ರಚಾರ ಮಾಡೋದನ್ನೇ ಉದ್ದೇಶವಾಗಿರೋದರಿಂದ ಅದೇ ಒಂದು ಉದಾತ್ತವಾದ ಧ್ಯೇಯವನ್ನು ಕಣ್ಮುಂದಿಟ್ಟುಕೊಂಡು ಸನ್ನಿಧಾನದಕ್ಕಾಗಿ ಅಹೋರಾತ್ರ ಚಿಂತನೆ ಮಾಡ್ತಾ ಇರೋದು ಪ್ರವೃತ್ತರಾಗಿರೋದು ನೋಡಿದರೆ ನಿಜವಾಗಿ ನಾವು ಅರ್ಥಾತ್ ಏನು ಅಂದ್ರೆ ಸಮ ಅರ್ಥ ಇದನ್ನು ಶ್ರವಣ ಮಾಡಬೇಕು ಅಂತ ವಿಚಾರಗಳನ್ನು ಶ್ರವಣ ಮಾಡಿ

ಯಸ್ಯ ಸಾಮಾಯ ಚೈತ್ರ ಮಾಸದಲ್ಲಿ ಚೈತ್ರ ನವರಾತ್ರಿಗಳನ್ನು ಮಾಡ್ತಾರೆ ಹೀಗೆ ಅನೇಕ ದೇವಿ ನವರಾತ್ರಿಯಲ್ಲೇ ಬೇರೆ ವಿವಿಧ ಪ್ರಕಾರ ಪ್ರಭೇದಗಳಿದೆ ಈ ನವರಾತ್ರಿ.